ಶಿಗಾವಿ ಪಟ್ಟಣದ ಹೊಸ ಬಸ್ ನಿಲ್ದಾಣದ ಹತ್ತಿರ ಇರುವ ಜಯಲಕ್ಷ್ಮಿ ಹೋಟೆಲ್ನ ಪಕ್ಕದ ರಸ್ತೆಯಿಂದ ಹಳೆ ಬಸ್ ಸ್ಟ್ಯಾಂಡ್ ಮಾರ್ಗದ ತ್ರಿವೇಣಿ ಹೋಟೆಲ್ ವರೆಗೂ ಒಂದು ಕಡೆ ರಸ್ತೆ ಸಂಚಾರ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಒತ್ತಾಯಿಸಿ ಶಿಗಾವಿಯ ಶಂಕರನಾಗ್ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ತಹಶೀಲ್ದಾರ್ ಸಂತೋಷ್ ಹಿರೇಮಠ ಅವರಿಗೆ ಮನವಿ ಮಾಡಿ ಒತ್ತಾಯಿಸಲಾಯಿತು। ಶಿಗಾವಿ ಪಟ್ಟಣವು ವೇಗವಾಗಿ ಬೆಳೆಯುತ್ತಿದ್ದು ಸಾರ್ವಜನಿಕ ದಟ್ಟಣೆ ಹಾಗೂ ವಾಹನ ದಟ್ಟಣೆಯು ಸಹ ಹೆಚ್ಚಾಗಿದೆ। ವಾಹನಗಳ ದಟ್ಟಣೆಯಿಂದ ಆ ರಸ್ತೆಯಲ್ಲಿ ಸಾರ್ವಜನಿಕರಿಗೆ ಒಂದಿಲ್ಲೊಂದು ಅವಘಡಗಳು ಸಂಭವಿಸುತ್ತಾ ಇದ್ದು ನಿತ್ಯ ತೀವ್ರ ತೊಂದರೆಯಾಗುತ್ತಿದೆ। ಹಳೆ ಬಸ್ ಸ್ಟ್ಯಾಂಡ್ ನಿಂದ ಬರುವ ಹಾಗೂ ಹೊಸ ಬಸ್ ಸ್ಟ್ಯಾಂಡ್ ನಿಂದ ಹೋಗುವ ವಾಹನಗಳಿಂದ ಟ್ರಾಫಿಕ್ ಕಿರಿಕಿರಿ ಉಂಟಾಗಿ ವಿಶೇಷವಾಗಿ ಪಾದಚಾರಿಗಳಿಗೆ ವಾಹನ ಸವಾರರಿಗೆ ಹಾಗೂ ಬೈಕ್ ಸವಾರರಿಗೆ ತೀವ್ರ ತೊಂದರೆಯಾಗುತ್ತಿದೆ। ಅಲ್ಲದೆ ಅದೇ ರಸ್ತೆಯಲ್ಲಿ ಆಸ್ಪತ್ರೆಗಳು ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳು ಇರುವುದರಿಂದ ಆಸ್ಪತ್ರೆ ಮತ್ತು ಬ್ಯಾಂಕ್ಗಳಿಗೆ ಬರುವ ಸಾರ್ವಜನಿಕರು ಬೈಕ್ಗಳನ್ನು ಮನಬಂದಂತೆ ನಿಲ್ಲಿಸೋದರಿಂದ ಟ್ರಾಫಿಕ್ ಜಾಮ್ ಉಂಟಾಗಿ ಹೋಗಲು ಬರಲು ಬಹಳ ತೊಂದರೆಯಾಗುತ್ತಿದೆ। ಒಂದು ಕಡೆ ರಸ್ತೆ ಸಂಚಾರ ಮಾಡೋದರಿಂದ ಅದನ್ನು ತಡೆಯಬಹುದಾಗಿದ್ದು ವಾಹನ ಸವಾರರು ಹಾಗೂ ಸಾರ್ವಜನಿಕರ ಅನುಕೂಲದ ದೃಷ್ಟಿಯಿಂದ ಪೊಲೀಸ್ ಇಲಾಖೆಗೆ ಹಾಗೂ ಸಂಬಂಧಿಸಿದ ಇಲಾಖೆಗಳಿಗೆ ಸೂಕ್ತ ನಿರ್ದೇಶನ ನೀಡಿ ಕಟ್ಟುನಿಟ್ಟಿನ ಪಾಲನೆಗೆ ಮುಂದಾಗಬೇಕು ಅಂತ ಮನವಿಯಲ್ಲಿ ವಿನಂತಿಸಲಾಗಿದೆ। ಶಂಕರನಾಗ್ ಆಟೋ ಚಾಲಕರು ಮಾಲೀಕರ ಸಂಘದ ಅಧ್ಯಕ್ಷ ಗೌಸಮೋದಿನ್ ದುಂಡಸಿ ಉಪಾಧ್ಯಕ್ಷ ಗುರನಗೌಡ ದುಂಡಿಗೌಡರ ಕಾರ್ಯದರ್ಶಿ ಹನುಮಂತ ಬಂಡಿವಡ್ಡರ ಖಜಾಂಚಿ ಮಂಜುನಾಥ ತಳವಾರ ಸದಸ್ಯರಾದ ನಾಗರಾಜ್ ಹಾವಣ್ಣನವರ ಷಣ್ಮುಖ ರಾವಣಪ್ಪನವರ್ ಖಾಸಿಮಾ ಹಲಿಗಿವಡಿ ಅಬ್ಬಾಸ್ ಅಲಿ ತಾಜುದ್ದೀನ್ ನದಾಫ್ ಅಶೋಕ್ ಗೌರಣ್ಣನವರ್ ಸದ್ದಾಂ ತಾಳಿಕೋಟೆ ಸಚಿನ್ ಸೇರಿದಂತೆ ಉಳಿದ ಆಟೋ ಚಾಲಕರ ಸಂಘದ ಸದಸ್ಯರು ಹಾಜರಿದ್ದರು।